ಆರೋಗ್ಯವೇ ಭಾಗ್ಯ ಅಂತಾರೆ. ಈ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ದೇಹದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡುವುದು ಕಷ್ಟಕರವೇ ಸರಿ. ಏಕೆಂದರೆ ಅನಾದಿ ಕಾಲದ ಆಹಾರ ಪದ್ಧತಿ ಈಗ ನಮ್ಮಲ್ಲಿಲ್ಲ. ಕಂಡು ಕೇಳಿರದ ರೋಗಗಳು ಮನುಷ್ಯನನ್ನು ಕಿತ್ತು ತಿನ್ನುತ್ತಿದೆ. ಆದರೆ ನಮಗೆ ಸ್ವಲ್ಪ ಅನಾರೋಗ್ಯವಾದರೂ ನಾವುಗಳು ಮೊದಲು ಹೋಗೋದು ಆಸ್ಪತ್ರೆಗೆ. ಆದರೆ ಕೆಲವೊಮ್ಮೆ ನಾವು ಎಷ್ಟೇ ಆಸ್ಪತ್ರೆ ಸುತ್ತಿದ್ರೂ ಏನೇ ಚಿಕಿತ್ಸೆ ಪಡೆದರೂ ರೋಗ ನಿವಾರಣೆಯಾಗುವುದಿಲ್ಲ. ಮುಪ್ಪಿನ ಕಾಲದಲ್ಲಿ ವೃದ್ಧರನ್ನು ಮನೆಯಲ್ಲಿಟ್ಟುಕೊಂಡು ಶುಶ್ರೂಷೆ ಮಾಡುವುದು ಸುಲಭದ ಮಾತಲ್ಲ. ಹಾಗಾದರೆ ಏನು ಮಾಡೋದು ಅನ್ನೋ ಪ್ರಶ್ನೆ ಕಾಡುತ್ತದೆ. ಇದಕ್ಕೆ ಉತ್ತರ KNC ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ಈ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡೆದವರಿಗೆ ನವ ಚೈತನ್ಯ ಬರುವುದರಲ್ಲಿ ಸಂದೇಹವಿಲ್ಲ ಅನ್ನುತ್ತಾರೆ ಇಲ್ಲಿ ಚಿಕಿತ್ಸೆ ಪಡೆದ ಜನರು. KNC ಆರೋಗ್ಯಧಾಮದಲ್ಲಿ ನಮ್ಮ ಮಿಸ್ಸಸ್ಸನ್ನು ನಾನು ಬಿಟ್ಟಿದ್ದೆ 2 ತಿಂಗಳು. ಸ್ವಲ್ಪ ತೊಂದರೆ ಆಗಿತ್ತು, ಕಾಲು ಅವಳಿಗೆ ಸುಟ್ಟುಕೊಂಡಿದ್ದು, ಜೊತೆ ಇನ್ನೊಂದು ಕಾಲು ಉಳುಕಿತ್ತು. ಹಾಗಾಗಿ ಎಲ್ಲೋ ಇದು ಮಾಡೋದಕ್ಕಿಂತ ಇಲ್ಲಿ ನನಗೆ ಒಂದು ಪರಿಚಯ ಇದ್ದಿದ್ದರಿಂದ ನಾನು ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಟ್ರೀಟ್ಮೆಂಟು ಪ್ರತಿಯೊಂದು ಸಹ ಚೆನ್ನಾಗಿದೆ. ನರ್ಸಿಂಗ್ ಕೇರ್ ತುಂಬ ಟ್ರೈನಿಂಗ್ ಕೊಟ್ಟಿರೋದ್ರಿಂದ ಅವರೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇಲ್ಲಿರೋ ಮೇಡಮ್ ಸಹ ಅದೇ ಥರ ಅವ್ರನ್ನೆಲ್ಲ ಹ್ಯಾಂಡ್ಲ್ ಮಾಡಿ, ಒಂದು ಯಾರೇ ಪೇಷಂಟ್ ಬರಲಿ, ಯಾವುದೇ ಥರದ ಪ್ರಾಬ್ಲಮ್ ಇರಲಿ ಅವರಿಗೆ, ಎಷ್ಟೇ ವಯಸ್ಸಾಗಿರಲಿ, ಅವ್ರನ್ನ ಯಾವ ಥರದಲ್ಲಿ ನೋಡ್ಕೊಬೇಕು, ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನ ನಿಜವಾಗೂ ಇಲ್ಲಿ ಬಂದು ಕಲಿಬೇಕು, ಅಷ್ಟು ಕ್ಲೀನಾಗಿ ನೋಡಿ ಹೇಳ್ಕೊಡ್ತಾರೆ. 1989 ಸೆಪ್ಟೆಂಬರ್ನಲ್ಲಿ ಸ್ಥಾಪನೆಯಾದ ಈ ನಿಸರ್ಗ ಕರುಣಾಮೃತ ನವಚೈತನ್ಯ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ರಿಹ್ಯಾಬಿಟೇಷನ್ ಮತ್ತು ನರ್ಸಿಂಗ್ ಸೆಂಟರ್, ಇದನ್ನ KNC ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಅಂತ ಕರೆಯುತ್ತಾರೆ. ಬೆಂಗಳೂರಿನ ಬಾಣಸವಾಡಿಯ ಗಾಂಧಿ ಸರ್ಕಲ್ ಬಳಿ ಇರೋ ಹೊರಮಾವಿನ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಿಸಿರೋ ಈ ಆರೋಗ್ಯಧಾಮ ಆಸ್ಪತ್ರೆಗಳಲ್ಲಿ ವಾಸಿಯಾಗದ ಕಾಯಿಲೆಗಳ ಶುಶ್ರೂಷೆಗೆ ಹಾಗೂ ನೊಂದ ವೃದ್ಧರಿಗೆ ಸೇವೆ ಮಾಡಲು ಸದಾ ಸಿದ್ಧ. ನನ್ನ ಹೆಸರು ಚಂದ್ರಾರೆಡ್ಡಿ ಅಂತ. ಸುಮಾರು 1 ವರ್ಷದಿಂದ ನಾನು ಇಲ್ಲಿ ಬಂದು ಜಾಯ್ನ್ ಆಗಿದ್ದೇನೆ. ನಾನು ಆಮ್ ಆನ್ ಸಸ್ಪೆಕ್ಟೆಡ್ TB ಪೇಷೆಂಟು. ಇಲ್ಲಿ ಬಂದ ನಂತರ ಫುಲ್ 9 ಮಂತ್ಸ್ ಕೋರ್ಸ್ ಟ್ರೀಟ್ಮೆಂಟ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ಫುಲ್ ವಾಸಿ ಆಗಿದ್ದೀನಿ, 100% ಫಿಟ್ ಆಗಿದ್ದೀನಿ. ಇಲ್ಲಿ ಏನಪ್ಪ ಅಂದರೆ, ನಾನು ಬಂದರೆ ನಂತರ ಅಬ್ಸರ್ವ್ ಮಾಡಿದ್ದು, ಇಲ್ಲಿ ಒಂದು 5 ಜನ ಅಥವಾ 6 ಜನ ಪೇಷೆಂಟ್ಸ್ಗೆ ಒಂದು ಸಿಸ್ಟರ್ನ ಅಲರ್ಟ್ ಮಾಡಿದ್ದಾರೆ. ಆ ಸಿಸ್ಟರ್ಗೆ ಒಬ್ಬ ಟ್ರೈನಿ ಸಿಸ್ಟರ್ನು ಸಪೋರ್ಟ್ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಪ್ರತಿದಿನ ಬೆಳಗ್ಗೆ ಲೇಡಿ ಡಾಕ್ಟ್ರ್ ಬರ್ತಾರೆ, ಮತ್ತು ಲೇಡಿ ಡಾಕ್ಟ್ರು ಬೆಳಗ್ಗೆ 9 ಗಂಟೆಯಿಂದ 2 ಗಂಟೆವರೆಗೆ ಇರ್ತಾರೆ, ಮತ್ತು ಸ್ಪೆಷಲಿಸ್ಟ್ ಡಾಕ್ಟ್ರು ಮಧ್ಯಾಹ್ನ ಬರ್ತಾರೆ, ಮಧ್ಯಾಹ್ನ ಸಾಯಂಕಾಲದವರೆಗೆ ಇರ್ತಾರೆ. ಇವ್ರು ಸಪೋರ್ಟಾಗಿ ಮೇನ್ ಈ ಸಂಸ್ಥೆ ಇಷ್ಟು ಬೆಳವಣಿಗೆ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ, ಈ ಸಂಸ್ಥೆ ನಡೆಸುವಂಥ ವ್ಯಕ್ತಿಗಳು ಇಲ್ಲೇ ಇರ್ತಾರೆ, 24 ಗಂಟೆನೂ ಇಲ್ಲೇ ಇರ್ತಾರೆ. ಅವ್ರು ಇಲ್ಲೇ ಮೇಲೆ ಈ ಬಿಲ್ಡಿಂಗ್ ಮೇಲೇ ಇದ್ದಾರೆ, ವಾಸವಾಗಿದ್ದಾರೆ. ಈ ಸಿಸ್ಟರ್ ಎಲ್ಲ ಇದ್ದಾರೆ, ಎಲ್ಲರೂ ಇಲ್ಲೇ ಇದ್ದಾರೆ. ಅವ್ರಿಗೆ ಇಲ್ಲಿ ಬೇಕಂತ ಅಡುಗೆ ಊಟ ಆಗಲಿ, ಸಿಸ್ಟರ್ಸ್ ಕೊಡೋಂಥ ಸರ್ವಿಸ್ ಆಗಲಿ ತುಂಬ ಚೆನ್ನಾಗಿದೆ. ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ, ಅಂಗವಿಕಲತೆ, ಬುದ್ಧಿಮಾಂದ್ಯತೆ, ಹೀಗೆ ನಾನಾ ರೀತಿಯ ಕಾಯಿಲೆಗಳನ್ನು ದೀರ್ಘಕಾಲದ ಚಿಕಿತ್ಸೆ ಶುಶ್ರೂಷೆ ಮೂಲಕ ವಾಸಿ ಮಾಡುತ್ತಾರೆ. ದೀರ್ಘಕಾಲದ ಸಮಸ್ಯೆಗಳಿಂದ ನರಳುತ್ತಿರುವ ಸಾಕಷ್ಟು ಮಂದಿ ತಮ್ಮ ನೆರವಿಗೆ ಇರುವ ಈ ಆರೋಗ್ಯಧಾಮವನ್ನು ಈಗಲೂ ನೆನೆಯುತ್ತಾರೆ. ನನ್ನ ಹೆಸರು TD ಪ್ರಕಾಶ್ ರಾವ್. ನಾನು ಇಲ್ಲೇ ಕಲ್ಯಾಣ ನಗರದಲ್ಲಿರೋದು. ಇವರು ಈ ಪೇಷೆಂಟ್ ಆಗಿದ್ದಾರಲ್ಲ, ಅವ್ರು ನಮ್ಮ ದೊಡ್ಡಕ್ಕ. 1 ವರ್ಷದ ಮೇಲೆ 14 ಇಸವಿ ಏಪ್ರಿಲ್ ಅವ್ರು ಜಾಯ್ನ್ ಆಗಿದ್ದಾರೆ. ಆವತ್ತಿಂದ ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರಿಗೆ ಮನೆಗಿಂತ ಇಲ್ಲಿ ಒಂಥರ ಚೆನ್ನಾಗಿದೆ. ಇಲ್ಲಿ ನರ್ಸ್ಗಳು ಅವರೆಲ್ಲ ಸರಿಯಾಗಿ ಫುಡ್ ಎಲ್ಲ ಕೊಡ್ತಾರೆ. 24 ಅವರ್ಸ್ ನರ್ಸಿಂಗ್ ಎಲ್ಲ ಇದೆ. ಮನೆಯಲ್ಲಿರೋ ಥರನೇ ಅವ್ರಿಗೆ ಒಂಥರ ಫೀಲ್ ಆಗುತ್ತೆ. ಯಾಕೆಂದರೆ ಇಲ್ಲಿ ನರ್ಸ್ಗಳೆಲ್ಲ ಭಾಳ ಕೋಆಪ್ರೇಟ್ ಆಗಿರ್ತಾರೆ. ಎನಿಟೈಮ್ ಏನಾದರೂ ಭಾಳ ಇದಾದರೆ ಇನ್ಫಾರ್ಮ್ ಮಾಡ್ತಾರೆ. ಏನಾದ್ರು ಅವರಿಗೆ ಮೆಡಿಕಲ್ ಇದ್ರದ್ದು ಬೇಕು ಅಂದರೆ ಇನ್ಫಾರ್ಮ್ ಮಾಡ್ತಾರೆ. ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಅವರಿಗೆ ಅಚ್ಚು ಇದೇನಿಲ್ಲ, ತೊಂದರೆ ಏನಿಲ್ಲ. ಒಂಥರ ಮನೆ ವಾತಾವರಣದೆಲ್ಲ ಇದ್ದಾರೆ ಅವರು. ವಾರದ 7 ದಿನಗಳು, ದಿನದ 24 ಗಂಟೆಯೂ ದಾದಿಯರಿಂದ ಇಲ್ಲಿನ ಪ್ರತಿಯೊಬ್ಬರಿಗೂ ಆರೈಕೆ ಮಾಡುವ ಮೂಲಕ KNC ಪುನರ್ವಸತಿ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ.
ಕೆಎನ್ಸಿ ಆರೋಗ್ಯಧಾಮದ ಕಾರ್ಯವೈಖರಿಗೆ ಮೆಚ್ಚಿ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಕಳೆದ 25 ವರ್ಷಗಳಿಂದ ರೋಗಿಗಳಿಗೆ ಸೇವೆ ಮಾಡುತ್ತಿರುವ ಈ ಸಂಸ್ಥೆಯಲ್ಲಿ ನುರಿತ ವೈದ್ಯರಿಂದ ದಿನನಿತ್ಯದ ತಪಾಸಣೆ ಮಾಡಲಾಗುತ್ತದೆ. ಪಾರ್ಶ್ವವಾಯು, ಪಾರ್ಕಿನ್ಸನ್ಸ್, ಮಧುಮೇಹ, ಕೈಕಾಲು ನೋವು ಹೀಗೆ ಅನೇಕ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಕೆಲವೊಂದು ಪ್ರಕಾರದ ಕಾಯಿಲೆಗಳಿಗಾಗಿ ವಿಶೇಷ ಥೆರಪಿಗಳನ್ನು ಸಹ ಮಾಡಲಾಗುತ್ತದೆ. ಕೋಮಾದಲ್ಲಿರುವ ರೋಗಿಗಳು ಗುಣಮುಖರಾಗಿ ಮನೆಗೆ ಹಿಂತಿರುಗಿದ ಎಷ್ಟೋ ಉದಾಹರಣೆಗಳು ನಮಗೆ ಇಲ್ಲಿ ಕಾಣಸಿಗುತ್ತದೆ. ನಾನು ಡಾಕ್ಟರ್ ಫಯಾಜ್ ಅಹಮದ್ ಸತ್ತಾರ್ ಅಂತ. ನಾನು ಒಂದು ಸೈಕ್ಯಾಟ್ರಿಸ್ಟು, ಮನೋಚಿಕಿತ್ಸಾ ವಿಭಾಗದಲ್ಲಿ ಸ್ಪೆಷಲಿಸ್ಟು. ನನಗೆ ಒಂದು 35 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ನಾನು ಈ ಆರೋಗ್ಯಧಾಮದಲ್ಲಿ ಮನೋಚಿಕಿತ್ಸಾಗೆ ನಾನು ಚೀಫ್ ಮೆಡಿಕಲ್ ಆಗಿದ್ದೀನಿ. ನಾನು ಸ್ಪೆಷಲಿಸ್ಟು, ಸೈಕ್ಯಾಟ್ರಿ ಸ್ಪೆಷಲಿಸ್ಟು, ನಾನು ಚೀಫ್ ಆಗಿದ್ದೀನಿ ಇಲ್ಲಿಗೆ. ಇಲ್ಲಿ ಎಲ್ಲ ಥರ ರೋಗಿಗಳಿಗೆ ಹೆಲ್ಪ್ ಕೇರ್ ಕೊಡೋಕ್ಕೆ ಫೆಸಿಲಿಟೀಸ್ ಇದೆ. ಇಲ್ಲಿ ಎಲ್ಲ ಸ್ಪೆಷಾಲಿಟೀಸು ಇಲ್ಲಿ ಇದೆ. ಒಂದು ರೂಮ್ನಲ್ಲಿ ಒಂದು ಕೇರ್ಗೆ ಎಲ್ಲ ಫೆಸಿಲಿಟೀಸ್, ಒಂದು ಒಬ್ಬರಿಗೆ ಇರೋಕ್ಕೆ ಏನೇನು ಬೇಕು ಅದೆಲ್ಲ ಫೆಸಿಲಿಟೀಸ್ ಇದೆ. ಚೆನ್ನಾಗಿ ಕೇರ್ ಮಾಡ್ತಾರೆ. ಟ್ರೈನಿಂಗ್ ಭಾಳ ಚೆನ್ನಾಗಿದೆ. ಟೀಮ್ ಭಾಳ ಚೆನ್ನಾಗಿದೆ. ಡಾಕ್ಟ್ರಿಗೆ ಏನು ಬೇಕು ಅದು 10 ವರ್ಷದಿಂದ ನಾನು ಇಲ್ಲಿ ಬರ್ತಿರೋದು. ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಟೀಮ್ ವರ್ಕ್ ಆಗಿದೆ ಅಂದರೆ, ನಮಗೆ ಏನು ಬೇಕು ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅವ್ರಿಗೆ, ಕರೆಕ್ಟಾಗಿ ಅದು ಎಕ್ಸಿಕ್ಯೂಟ್ ಮಾಡ್ತಾರೆ. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿರ್ತೀವಿ, ಆದರೆ ಅವರು ಮನೇಲಿ ಇದ್ದು ಅವ್ರಿಗೆ ಕೇರ್ ಆಗೋದಿಲ್ಲ. ಇದು ಹಾಫ್ ವೇ ಹೋಮ್ ಕಾನ್ಸೆಪ್ಟ್ ಥರ ಇಲ್ಲಿ ಕೇರ್ ಸೆಂಟ್ರ್ನಲ್ಲಿ ಅಂಥ ಪೇಷಂಟ್ಸ್ ಎಲ್ಲ ನೋಡ್ತೀವಿ ಮನೋಚಿಕಿತ್ಸಾದು. ಅದಕ್ಕೆ ಅದಕ್ಕೆ ಶಿಜೋಫ್ರಿನಿಯಾ ಹೇಳಿ, ಬೈಪೋಲಾರ್ ಡಿಸಾರ್ಡರ್, ಡಿಪ್ರೆಷನ್ ಅಂತ ಹೇಳಿ, ಎಂಥದ್ದು ಸೊಮೆಟೋಫಾರ್ಮ್ ಡಿಸಾರ್ಡರ್, ಎಂಥ ಬಿಹೇವಿಯರಲ್ ಪ್ರಾಬ್ಲಮ್ ಇದ್ರೂ ಹಾಸ್ಪಿಟ್ಲಿಂದ ಫಿಟ್ ಅಂತ ಕಳಿಸಿರ್ತಾರೆ. ಬಟ್ ಮನೇಲಿ ಅವರು ಫ್ಯಾಮಿಲಿ ಜೊತೆ ಇರೋಕ್ಕಾಗೋದಿಲ್ಲ. ಅಂಥ ಪೇಷಂಟ್ಸ್ಗೆ ಒಂದು 3-4 ತಿಂಗಳು ಕೇರ್ ಮಾಡಿ ಆಮೇಲೆ ಅವ್ರಿಗೆ ಕಳಿಸ್ಬೋದು. ಇದು ಹಾಫ್ ವೇ ಹೋಮ್ ಕಾನ್ಸೆಪ್ಟ್ನಲ್ಲಿ ಅಂಥರ ಪೇಷಂಟ್ ನೋಡ್ತೀವಿ. ಪರ್ಟಿಕ್ಯುಲರಾಗಿ ಒಂದು 50 ವರ್ಷ ಆದಮೇಲೆ ವಯಸ್ಸಾಗಿರೋ ರೋಗಿಗಳಿಗೆ ಭಾಳ ಚೆನ್ನಾಗಿದೆ ಇಲ್ಲಿ ಫೆಸಿಲಿಟಿ. MD ಜನರಲ್ ಮೆಡಿಸನ್ ಮಾಡಿರೋರು ಬರ್ತಾರೆ, ಅವರು ಎಲ್ಲ ಮರಿ ಪೇಷಂಟ್ಗಳಿಗೆ ನೋಡ್ತಾರೆ. ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರ್ ಕಾಯಿಲೆ, ಆಮೇಲೆ ಒಂದು ಮೂಳೆದು ಅದು ಜಾಯಿಂಟ್ಸ್ದು ಪ್ರಾಬ್ಲಮ್ ಇದ್ದರೆ ಆರ್ಥೋಪೆಡಿಕ್ನವ್ರು ಬರ್ತಾರೆ. ಯಾರಿಗೆ ಏನು ತೊಂದರೆ ಸ್ಪೆಷಲಿಸ್ಟ್ ಕವರ್ ಬೇಕು ಅದಕ್ಕೆ. ನಾನು ಮಾನಸಿಕ ಚಿಕಿತ್ಸೆ ಇರೋದ್ರಿಂದ ಏನು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಏನಿದ್ರು ಮಾನಸಿಕ ಪ್ರಾಬ್ಲಮ್ಗೆ ನಾನು ಬಂದು ನೋಡ್ಕೊಂಡು ಹೋಗ್ತೇನೆ. ಆಮೇಲೆ ಆ ನರ್ಸಸ್ಸು ಆಲ್ ಟೈಪ್ಸ್ ಆಫ್ ಪೇಷಂಟ್ಸ್ಗೆ ವೆಲ್ ಟ್ರೈನ್ಡ್ ಇದ್ದಾರೆ. ಬೆಡ್ ರಿಡನ್ ಇದೆ, ಕೆಥೀಟರ್ ಹಾಕಿದ್ದಾರೆ, ಅವ್ರಿಗೆ ಫೀಡಿಂಗ್ ಪ್ರಾಬ್ಲಮ್ ಇದೆ. ಲಾಂಗ್ ಟರ್ಮ್ ಕೇರಿಗೆ ಪರ್ಟಿಕ್ಯುಲರ್ಲಿ ಅವ್ರ ಹಾಸ್ಪಿಟ್ಲಲ್ಲಿ ಅವ್ರ ರಿಲೇಟಿವ್ಸ್ಗೆ ಇವ್ರಿಗೆ ಹೇಳ್ತಾರೆ, ಇವಾಗ ನೀವು ಕೇರ್ ಸೆಂಟ್ರ್ನಲ್ಲಿ ತೊಗೊಂಡೋಗಿ, ಪ್ಯಾಲಿಯೇಟಿವ್ ಕೇರ್, ಟರ್ಮಿನಲ್ ಕೇರ್ ಅಂತ ಹೇಳ್ತೀವಿ ಅಂತ. ಇದಕ್ಕೆ ಇಲ್ಲಿ ತೊಗೊಂಡು ಬಂದರೆ ಆಲ್ ಟೈಪ್ಸ್ ಆಫ್ ಕೇರ್ ಟ್ರೈನ್ಡ್ ಅಂಡರ್ ಟ್ರೈನ್ಡ್ ಪೀಪಲಿಂದ ಅಂಡರ್ ಸೂಪರ್ವಿಷನ್ನು ಭಾಳ ಚೆನ್ನಾಗಿ ಕೇರ್ ಆಗುತ್ತೆ. ನಿತ್ಯ ರೋಗಿಗಳನ್ನು ಮಕ್ಕಳಂತೆ ಆರೈಕೆ ಮಾಡುವ ಇಲ್ಲಿನ ದಿನಚರಿ ಬೆಳಿಗ್ಗೆ 4:30 ಪ್ರಾರಂಭವಾಗುತ್ತದೆ. ಬೆಳಿಗ್ಗೆ 4:30 ಸ್ನಾನ ಮಾಡಿಸುವುದು, 6:30 ಕಾಫಿ ಅಥವಾ ಹಾಲು, 8 ಗಂಟೆಗೆ ತಿಂಡಿ, 10:30 ರಾಗಿ ಗಂಜಿ ಅಥವಾ ರಾಗಿ ಮಾಲ್ಟ್, ಮಧ್ಯಾಹ್ನ 1 ಗಂಟೆಗೆ ಊಟ, 4 ಗಂಟೆಗೆ ಅಥವಾ 4:30 ಟೀ ಅಥವಾ ಹಾಲು, ರಾತ್ರಿ 8 ಗಂಟೆಗೆ ಸರಿಯಾಗಿ ಚಪಾತಿ, ಪಲ್ಯ ಮತ್ತು ಅನ್ನ ರಸಂ ಇರುತ್ತದೆ. ವಾರದ 7 ದಿನವೂ ಬೇರೆ ಬೇರೆ ತಿಂಡಿಗಳು ಇರುತ್ತದೆ. ನನ್ನ ಹೆಸರು ಪ್ರೇಮ. 3 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ ಇಲ್ಲಿ. 3 ವರ್ಷದಿಂದ ನಾನು ಪೇಷಂಟ್ ನೋಡ್ಕೊತೀನಿ, ಪೇಷಂಟ್ ಸೇವೆ ಮಾಡ್ತಿದ್ದೀನಿ. ನನಗೆ ಅಂತ 6 ಜನ ಪೇಷಂಟ್ ಕೊಟ್ಟಿದ್ದಾರೆ, 6 ಜನ ಪೇಷಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಕೇಸಸ್ ಇದೆ. ಒಬ್ಬರು ಮೆಂಟಲಿ ಪೇಷಂಟು ಬಂದಿದ್ದಾರೆ. ಅವ್ರು ಬಂದಾಗ ತುಂಬಾ ಒಡೆಯಕ್ಕೆ ಬರೋರು, ನರ್ಸ್ಗೆಲ್ಲ ಒಡೆಯಕ್ಕೆ ಬರೋರು, ಅವ್ರಿಗೆ ತುಂಬ ಹಿಂಸೆ ಮಾಡೋರು, ತುಂಬ ಗಲಾಟೆ ಮಾಡೋರು, ಪಕ್ಕದಲ್ಲಿರೋ ಪೇಷಂಟ್ಗಳನ್ನು ಗಲಾಟೆ ಮಾಡೋ ಅಷ್ಟೊಂದು ತುಂಬ ಕಿರ್ಚಾಡೋರು. ನಮ್ಮಲ್ಲಿ ಸೈಕಾಟ್ರಿಕ್ ಡಾಕ್ಟರ್ ಅಂತ ಬರ್ತಾರೆ, ಅವ್ರಿಗೆ ತೋರಿಸ್ದಾಗಿಂದ ಅವರು ಕಂಟ್ರೋಲ್ ಆಗಿದ್ದಾರೆ. ಮೆಡಿಸನ್ ಡೈಲಿ ಕೊಡ್ತೀವಿ, ಅದರಿಂದ ಕಂಟ್ರೋಲ್ ಆಗಿದೆ. ಬಂದಾಗಿಂದ ಇದುವರೆಗೆ ತುಂಬ ಕಂಟ್ರೋಲಲ್ಲಿದೆ, ತುಂಬ ಚೆನ್ನಾಗಿದ್ದಾರೆ ಅವರು. ಸೆಕೆಂಡ್ ಪೇಷಂಟ್ ಅಂದರೆ ಶುಗರ್ ಪೇಷಂಟ್. ಅವರು ಬಂದಾಗ 5 ಶುಗರ್ ಇತ್ತು ಅವ್ರಿಗೆ. ಇಲ್ಲಿ ಮತ್ತೆ ನಾವು ಟ್ರೀಟ್ಮೆಂಟು ಅದೇ ಅಂದರೆ ಮನೆಯಲ್ಲಂದರೆ ಅವ್ರ ಫುಡ್ ತಗೊಳೋದು, ಶುಗರ್ದು ಅಂದರೆ ಶುಗರ್ ಐಟಮ್ಸ್ ಎಲ್ಲ ತಿಂತಿದ್ರು, ಅದರಿಂದ ಅವ್ರು ಕಂಟ್ರೋಲ್ ಮಾಡೋಕ್ಕಂತೂ ಆಗ್ತಿರ್ಲಿಲ್ಲ. ಇಲ್ಲಿ ಬಂದಾಗಿದೆ ನಾವು ಫುಡ್ಡು ಮೈಂಟೈನ್ ಮಾಡ್ಕೊ ಬರ್ತೀವಿ, ಅದರಿಂದ ಫುಡ್ಡು ಮತ್ತು ಅವ್ರದ್ದು ಮೆಡಿಸನ್ ಕೊಡ್ತೀವಿ ಕಂಟ್ರೋಲ್, ಅದರಿಂದ ಕಂಟ್ರೋಲ್ ಬರ್ತಿದೆ. BP ಶುಗರ್ ಎಲ್ಲ ಇರ್ತಿತ್ತು ಅವ್ರಿಗೆ, ಅದರಿಂದ ಕಂಟ್ರೋಲ್ ಬರ್ತಿದೆ.
ಅಂದರೆ ಡ್ರೆಸ್ಸಿಂಗ್ ಪೇಷೆಂಟು ಆಮೇಲೆ ಇದು ಕಾಲೆಲ್ಲ ಹೂಡ್ತಾ ಆ ಥರ ಎಲ್ಲ ಬಂದಿತ್ತು, ಅವ್ರೂ ಕಮ್ಮಿ ಆಗಿದೆ. ಇಲ್ಲಿ ನಮ್ಮ ಕೇರ್ ಅಂತಂದರೆ ನಮ್ಮ ಮೇಡಮ್ಮು ಇಲ್ಲಿ ಚೆನ್ನಾಗಿ ನೋಡ್ಕೊತಾರೆ ನಮಗೆ. 24 hours ನಾವು ಪೇಷೆಂಟ್ ಹೇಗೆ ನೋಡ್ಕೊತೀವಿ ಪೇಷೆಂಟು ನಮ್ಗೆ ಅದೇ ಥರನೇ ಸಂತೋಷದಿಂದ ಮಾತಾಡ್ತಾರೆ, ನಾವು ಅದೇ ಥರನೇ ಸಂತೋಷವಾಗಿ ಪೇಷೆಂಟ್ನ ನೋಡ್ಕೊತೀವಿ, ಅವ್ರು ನಮಗೆ ಫ್ರೆಂಡ್ಲಿಯಾಗೂ ಇರ್ತಾರೆ. ಇಲ್ಲಿನ ಪ್ರತಿಯೊಬ್ಬರಿಗೂ ಬೆಳಿಗ್ಗೆ ತಿಂಡಿಯಾದ ಬಳಿಕ ಆರೋಗ್ಯ ತಪಾಸಣೆ ಹಾಗೂ ಮೆಡಿಸಿನ್ಸ್ ನೀಡಲಾಗುತ್ತದೆ. ದಿನದ 24 hours ಇವರುಗಳ ಆರೋಗ್ಯದಲ್ಲಿ ಆಗುವ ಏರುಪೇರುಗಳನ್ನು ಗಮನಿಸುವುದಕ್ಕೆ ವ್ಯವಸ್ಥಿತ ನರ್ಸ್ಗಳನ್ನು ನೇಮಕ ಮಾಡಲಾಗಿದೆ. ಓಡಾಡಲು ಸಾಧ್ಯವಾಗದೇ ಇರೋ ರೋಗಿಗಳು ಕಾಲಕ್ರಮೇಣ ಓಡಾಡುವ ಮೂಲಕ ಗುಣಮುಖರಾಗುತ್ತಾರೆ. ನಮಸ್ಕಾರ, ನನ್ನ ಹೆಸರು ಮಂಜುಳಾ ಶುಭಶ್ರೀ ಅಂತ ಹೇಳಿ ನಾನಿಲ್ಲಿ ಡೈರೆಕ್ಟರ್ ಆಗಿ ಇದ್ದೀವಿ. ನಾವು 89ನೇ ಇದು ನಾನು ಸ್ಟಾರ್ಟ್ ಮಾಡಿದ್ದು. ಇಲ್ಲಿ 27 years ನಾವು ರನ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಎಲ್ಲ ಥರ ಕೇಸಸ್ಗಳನ್ನು ನಾವು ಅಟೆಂಡ್ ಮಾಡ್ತೀವಿ. ಮೆಂಟಲಿ ಡಿಸೇಬಲ್ ಆಗಿರ್ಬೋದು, ಮೆಂಟಲಿ ಅಪ್ಸೆಟ್ ಆಗಿರೋದಾಗಿರ್ಬೋದು, ಬೆಡ್ ರಿಡನ್ ಆಗಿರ್ಬೋದು, ಬೆಡ್ ಸೋರ್ ಆಗಿರ್ಬೋದು, ಬೈ ಬರ್ತ್ ಹುಟ್ಟಿರೋಂಥರಾಗಿರ್ಬೋದು, ಎಲ್ಲ ಥರ ಕೇಸಸ್ಸನ್ನು ನಾವಿಲ್ಲಿ ಅಟೆಂಡ್ ಮಾಡ್ತೀವಿ. ಪಾರ್ಕಿನ್ಸನ್ ಪೇಷೆಂಟ್ ಬಂದು ಹುಷಾರಾಗೋದಿಲ್ಲ, ಅವ್ರನ್ನ ಕಂಟ್ರೋಲ್ ತೊಗೋಬೋದು, ನಾಟ್ ರಿಕವರಿ. ಇನ್ನು ಕೆಲವೊಂದು ಫುಲ್ಲಿ ಮೆಂಟಲಿ ಅಪ್ಸೆಟ್ ಆದವರು ಅಂತಾರೆ ಬರ್ತಾರೆ, ನಿಮಾನ್ಸಿಂದ ಬರ್ಬೋದು, ಬೇರೆ ಬೇರೆ ಹಾಸ್ಪಿಟ್ಲ್ಗಳಿಂದ ಬರ್ಬೋದು, ಬೇರೆ ಬೇರೆ ಊರುಗಳಿಂದ ಬರ್ಬೋದು. ಯಾವುದೇ ಥರದವ್ರು ಬಂದ್ರೂ ತೊಗೊಂಡು ಅವ್ರನ್ನ ನೋಡ್ಕೊಳ್ತೀವಿ. ನಮಗೆ ಫುಲ್ಲಿ ಸಪೋರ್ಟಾಗಿ ನಿಂತು ಅವ್ರನ್ನ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಗುಣಮುಖರನ್ನಾಗಿ ಮಾಡ್ತಿರೋರು ನಮ್ಮ ಡಾಕ್ಟರ್ ಅಬ್ದುಲ್ ಸತ್ತಾರ್ ಅಂತ ಹೇಳಿ. ಇನ್ನು ಡಯಾಬಿಟಿಕ್ಸ್ ಬಂದು ಡಾಕ್ಟರ್ ಕೃಷ್ಣಮೂರ್ತಿ ಅಂತ ಹೇಳಿ, ಇಲ್ಲೇ ಮಾರುತಿ ಸೇವಾನಗರದಲ್ಲಿ ಅವರಿರೋದು, ಅವರು ಬಂದು ಅಟೆಂಡ್ ಮಾಡ್ತಾರೆ. ಇನ್ನು ಬೇರೆ ಬೇರೆ ಥರ ಕೇಸಸ್ಗೆ ಜನರಲ್ ಫಿಸಿಷಿಯನ್ ಅಂತ ನಾವಿಲ್ಲಿ ಇಟ್ಟಿದ್ದೀವಿ. ಇನ್ನು ಫಿಸಿಯೋಥೆರಪಿ ಬಂದರೆ ಡಾಕ್ಟರ್ ಸವಿತಾ ಅಂತ ಹೇಳಿ, ಅವರು ಬಂದು ಅಟೆಂಡ್ ಮಾಡ್ತಾರೆ. ಪ್ಯಾರಲೈಸ್ ಪೇಷೆಂಟಿಗಾಗಿರ್ಬೋದು, ಪಾರ್ಕಿನ್ಸನ್ಗೆ ಆಗಿರ್ಬೋದು, ಅವ್ರಿಗೆ ಫಿಸಿಯೋಥೆರಪಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಆ ಥರ ಕೇಸಸ್ಸೆಲ್ಲ ಅವ್ರು ಬಂದು ಅಟೆಂಡ್ ಮಾಡ್ತಾರೆ. ಇನ್ನು ನ್ಯೂರೋಲಜಿಸ್ಟ್ ಆಗಿರ್ಬೋದು, ಬೇರೆ ಥರ ಬೇರೆ ಬೇರೆ ಥರ ಸಮಸ್ಯೆಗಳಿರ್ಬೋದು ಲೇಡೀಸ್ಗೆ, ಗೈನಕಾಲಜಿಸ್ಟ್ ಆಗಿರ್ಬೋದು, ಆ ಕಾಯಿಲೆಗೆ ಸಂಬಂಧಪಟ್ಟ ಡಾಕ್ಟರನ್ನು ಇಲ್ಲಿ ಕರೆಸ್ಬಿಟ್ಟು ಅವ್ರಿಗೆ ಸಂಬಂಧಪಟ್ಟ ಡಾಕ್ಟರ್ಗೆ ನಾವು ತೋರಿಸ್ತೀವಿ. ಇನ್ನು ಕಣ್ಣಿನ ಸಮಸ್ಯೆ ಇರ್ಬೋದು, ಕಿವಿ ಹೊರ ಆಗಿರ್ಬೋದು, ಒಬ್ಬೊಬ್ಬರಿಗೆ ಒಂದೊಂದು ಥರ ಸಮಸ್ಯೆ ಇರುತ್ತೆ, ಆ ಸಂಬಂಧಪಟ್ಟ ಡಾಕ್ಟರನ್ನ ಕರೆಸಿ ನಾವು ತೋರಿಸ್ತೀವಿ. ಬಂದಂಥ 100 ಜನ ಪೇಷೆಂಟ್ಗಳು, 1000 ಜನ ಸಂಸಾರಗಳು ಇಲ್ಲಿಂದ ಹುಷಾರಾಗಿ ಹೋಗಿ ಇವತ್ತು ಚೆನ್ನಾಗಿ ಸಂಸಾರ ಮಾಡ್ತಿದ್ದಾರೆ. ಕೆಲವ್ರು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಎಷ್ಟೆಷ್ಟು ನೋಡ್ಕೊಳ್ಳೋದಕ್ಕೆ ಕಷ್ಟಪಡ್ತಾರೆ, ಅವ್ರ ಮನೆಯವ್ರಿಗೆಲ್ಲ ಹಿಡ್ಕೊಂಡು ಹೊಡೆಯೋಂಥ ಪೊಸಿಷನಲ್ಲಿರ್ತಾರೆ, ಮನೆಯಿಂದ ತಪ್ಪಿಸ್ಕೊಂಡು ಹೋಗ್ತಾರೆ, ಗೇಟಿಂದ ಹೊರಗಡೆ ಹೋದರೆ ಒಳಗಡೆ ಬರೋದಕ್ಕೆ ಗೊತ್ತಾಗೋದಿಲ್ಲ. ಸ್ಟಾಫ್ ಮತ್ತು ಡಾಕ್ಟರ್ ಆಗಿರ್ಬೋದು, ಪೇಷೆಂಟ್ ಆಗಿರ್ಬೋದು, ಇವರೆಲ್ಲ ತಾಯಿ ಮಕ್ಕಳು ತಂದೆ ಮಕ್ಕಳು ಸಂಬಂಧ ಬರುತ್ತೆ. ಇಂಜೆಕ್ಷನ್ ಕೊಡೋದ್ರಿಂದ ಹಿಡಿದು ಮೆಡಿಸನ್ ಕೊಡೋದ್ರಿಂದ ಹಿಡಿದು ಅವ್ರ ಪರ್ಸ್ನಲ್ ಇದರಿಂದ ಹಿಡಿದು ಕೆಲವರು ಅವ್ರ ಪರ್ಸ್ನಲ್ ಕೆಲಸ ಮಾಡ್ಕೊತಾರೆ, ಕೆಲವರು ಮಾಡ್ಕೊಳ್ಳೋದಿಲ್ಲ. ಒಬ್ಬ ತಾಯಿಯಾಗಿ ಒಬ್ಬ ರೋಗಿಯ ಸೇವೆಯನ್ನು ಸ್ಟಾಪ್ ಮಾಡಬೇಕು. ಇಲ್ಲಿ ತಾಯಿ ಮಕ್ಕಳು ಸಂಬಂಧ, ತಂದೆ ಮಕ್ಕಳು ಸಂಬಂಧ ಬರುತ್ತೆ. ಡಾಕ್ಟರ್ ನರ್ಸ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇವರೆಲ್ಲ ತಂದೆ ಮಕ್ಕಳು ತಾಯಿ ಮಕ್ಕಳು ಸಂಬಂಧ ಇರುತ್ತೆ. ಪ್ರತಿಯೊಬ್ಬರ ಕೋಣೆಯಲ್ಲೂ ಟಿವಿ ವ್ಯವಸ್ಥೆ ಕೂಡ ಇದೆ. ಕೆಲವು ಇಂಡೋರ್ ಆಟಗಳನ್ನು ಆಡುತ್ತಾ ಖುಷಿಯಾಗಿ ಮನೆಯ ವಾತಾವರಣವೇ ನಮಗಿಲ್ಲಿ ಸಿಕ್ಕಿದೆ ಎನ್ನುತ್ತಾರೆ ಇಲ್ಲಿನ ವೃದ್ಧರು. ಇಲ್ಲಿ ನನಗೆ ಬಂದು 5-6 5-6 ತಿಂಗಳಲ್ಲಿ ನಾನು ನೋಡಿದ ಮಟ್ಟಿಗೆ ಈ ಆರೋಗ್ಯ ಧಾಮದಲ್ಲಿ ಊಟದ ವಸತಿ ಮತ್ತು ಸ್ನಾನಕ್ಕೆ ಮತ್ತು ಇರುವುದಕ್ಕೆ ಎಲ್ಲದಕ್ಕೂ ಭಾಳ ಫೆಸಿಲಿಟಿ ಭಾಳ ಚೆನ್ನಾಗಿದೆ. ಇಲ್ಲಿಯ ಮೇಡಮ್ ಇದಾರಲ್ಲ, ಇಲ್ಲಿ ಮೇಡಮ್ಮೇ ಇಲ್ಲಿ ಹೆಂಗಸರೇ ದೊಡ್ಡವರು, ಅವರೇ ಪ್ರತಿಯೊಬ್ಬರೂ ಪ್ರತಿಯೊಂದು ನೋಡ್ಕೊಳ್ತಾರೆ, ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅಸಿಸ್ಟೆಂಟ್ ಒಬ್ಬರು ಅನಿತಾ ಅಂತ ಇದ್ದಾರೆ, ಅವರು ಸಹ ಅಡ್ಮಿನಿಸ್ಟ್ರೇಷನರು. ಅಡ್ಮಿನಿಸ್ಟ್ರೇಷನ್ನಲ್ಲಿ ಏನೇನು ಬೇಕು, ಯಾವ ರೀತಿಯಲ್ಲಿ ನಮಗಳಿಗೆ ಸೌಕರ್ಯವನ್ನು ಅನುಭವಿಸಬೇಕು ಅದನ್ನೆಲ್ಲ ಅವರು ಸಹಾಯ ಮಾಡಿಕೊಡ್ತಾರೆ. ಮೇಡಮ್ನವರು ಒಳ್ಳೆಯವರಾದ್ರಿಂದ ಅವರ ಅಕ್ಕಪಕ್ಕದಲ್ಲಿರತಕ್ಕವರು ಸಹ ಭಾಳ ಒಳ್ಳೆಯವರಾಗಿ ಬಿಹೇವಿಯರು ನನ್ನ ವಿಷಯದಲ್ಲಿ ಭಾಳ ಸಂತೋಷವಾಗಿ ಮಾತಾಡೋದು, ಅಲ್ಲಿ ಕರ್ಕೊಂಡೋಗೋದು ಇಲ್ಲಿ ಕರ್ಕೊಂಡೋಗೋದು ನನ್ನ ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ವಿಶಾಲವಾದ ಈ ಆರೋಗ್ಯ ಧಾಮದಲ್ಲಿ ವಾಕಿಂಗ್ ಟ್ರ್ಯಾಕ್, ಫಿಸಿಯೋಥೆರಪಿ, ಲಾಫಿಂಗ್ ಕ್ಲಬ್, ವಾಯುವಿಹಾರ ಸೌಲಭ್ಯ ಹೀಗೆ ಮುಂತಾದ ರೀತಿಯಿಂದ ಈ KNC ಆರೋಗ್ಯಧಾಮ ಹೆಸರುವಾಸಿಯಾಗಿದೆ. ನಿಸರ್ಗ ಕರುಣಾಮೃತ ನವಚೈತನ್ಯ KNC ಆರೋಗ್ಯಧಾಮ. ಸ್ಥಳ
ತಿಮ್ಮರಾಯಸ್ವಾಮಿ ದೇವಸ್ಥಾನದ ಹತ್ತಿರ, ಹೊರಮಾವು, ಗಾಂಧಿ ಸರ್ಕಲ್, ಬಾಣಸವಾಡಿ. ಮೊಬೈಲ್ ಸಂಖ್ಯೆ 9484268244695 9484820695 0806565555. ಇಮೇಲ್ thebestnursinghome@gmail.com. ವೆಬ್ಸೈಟ್ www.kncarogyadhama.com.